ಅವರು ಕರಾವಳಿ ಮೂಲದ ಕಲಾವಿದ, ಸಂಶೋಧನಾತ್ಮಕ ಚಿತ್ರ ಬಿಡಿಸೋದ್ರಲ್ಲಿ ಎತ್ತಿದ ಕೈ. ಅವರ ಇದೇ ಕಲಾ ನೈಪುಣ್ಯತೆ ಅವರನ್ನ ವಿಶ್ವ ಮಟ್ಟದಲ್ಲಿ ಫೇಮಸ್ ಮಾಡಿದೆ. ಅಮೆರಿಕದವರಂತೂ ಅವರ ಕೆಲಸಕ್ಕೆ ಫಿದಾ ಆಗ್ಬಿಟ್ಟಿದ್ದಾರೆ. ಹಾಗಾದರೆ ಯಾರು ಆ ಕಲಾವಿದ, ಅವರ ಸಾಧನೆ ಏನು? ಬನ್ನಿ ನೋಡೋಣ. ಗಳಲ್ಲಿ ಮೂಡಿ ಬಂದಿರೋ ನೂರಾರು ಮೆಡಿಕಲ್ ಆರ್ಟ್ಗಳು, ಪ್ರಾಣಿಗಳ ದೇಹಶಾಸ್ತ್ರ ಅರ್ಥವಾಗೋ ರೀತಿಯಲ್ಲಿ ಬಿಡಿಸಿರೋ ಬಗೆ ಬಗೆಯ ಚಿತ್ರಗಳು, ಇವೆಲ್ಲ ಉಡುಪಿ ಮೂಲದ ಕಲಾವಿದ ಪಿ ಎನ್ ಆಚಾರ್ಯ ಅವರ ಚಿತ್ರಕಲಾ ನೈಪುಣ್ಯತೆಗೆ. ಸಂಶೋಧನಾ ಗ್ರಂಥಗಳಿಗೆ ಮೆಡಿಕಲ್ ಆರ್ಟ್ಗಳನ್ನು ರಚಿಸೋದು ಸುಲಭದ ಮಾತಲ್ಲ. ಆದರೆ ಪಿಎನ್ ಆಚಾರ್ಯ ಇದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಅಮೆರಿಕದ ಟಫ್ ಯೂನಿವರ್ಸಿಟಿಯ ಪ್ರಾಣಿ ಸಂಶೋಧಕ MSA ಕುಮಾರ್ ಎಂಬುವವರು ಬರೆದ ಪುಸ್ತಕಕ್ಕೆ ಸುಮಾರು 3,000 ಹೆಚ್ಚು ಮೆಡಿಕಲ್ ಆರ್ಟ್ಗಳನ್ನು ರಚಿಸಿಕೊಟ್ಟಿದ್ದಾರೆ. ಆರಂಭದಲ್ಲಿ ನಾಯಿ ಹಾಗೂ ಬೆಕ್ಕಿನ ದೇಹಶಾಸ್ತ್ರದ ಚಿತ್ರಗಳನ್ನು ಬಿಡಿಸಿಕೊಟ್ಟ ಆಚಾರ್ಯ ಈಗ ಕುದುರೆಯ ದೇಹ ರಚನೆ ಕುರಿತ ಚಿತ್ರಗಳನ್ನು ಬಿಡಿಸಿಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಅವರು ಬರೆದಿರುವಂಥ ಡಾಗ್ ಮತ್ತು ಕ್ಯಾಟಿನ ಸಂಶೋಧನಾತ್ಮಕ ಪುಸ್ತಕಕ್ಕೆ ಒಂದಷ್ಟು ಚಿತ್ರ ಬರೀಬೇಕು ಅಂತ. 2,400 ಚಿತ್ರ ಜಾಸ್ತಿ ಮಾಡಿದ್ದೇವೆ. ಅದು ಬೇರೆ ಬೇರೆ ಸೆಕ್ಷನ್, ಅದು ಡಿ ಸೆಕ್ಷನ್, ನರ್ವ್ ಸೆಕ್ಷನ್, ಆಮೇಲೆ ಅನಾಟಮಿ, ಎಲ್ಲ ಬೇರೆ ಬೇರೆ ಸಿಸ್ಟಮನ್ನು ಹೊಂದಿಕೊಂಡು ಮಾಡಿದ್ದು. ಹಾರ್ಸಿನ ಬಗ್ಗೆ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಈಗಾಗಲೇ ಸುಮಾರು 400 ಮೇಲೆ ಹಾರ್ಸಿನ ಬೇರೆ ಬೇರೆ ಸ್ಟೆಪ್ಪಿದ್ದು ಚಿತ್ರ ಮಾಡಿ ಆಯಿತು. ಇನ್ನು ಅಮೆರಿಕದ ಟಫ್ ಯೂನಿವರ್ಸಿಟಿಗೆ ಬರುವಂತೆ ಪಿಎನ್ ಆಚಾರ್ಯಗೆ ಈ ಹಿಂದೆ ಆಹ್ವಾನ ಬಂದಿತ್ತಂತೆ. ಆದರೆ ಅಲ್ಲಿಗೆ ಹೋಗದ ಆಚಾರ್ಯ ಇಂಟರ್ನೆಟ್ ಮೂಲಕವೇ ಎಲ್ಲ ವ್ಯವಹಾರ ನಡೆಸಿದ್ದಾರೆ. ಸದ್ಯ 1,500 ಚಿತ್ರಗಳುಳ್ಳ 2 ಪುಸ್ತಕಗಳು ಬಿಡುಗಡೆಯಾಗಿದ್ದು ಕುದುರೆ ದೇಹ ರಚನೆಯ ಮತ್ತೊಂದು ಬುಕ್ ಪಬ್ಲಿಷ್ಗೆ ರೆಡಿಯಾಗಿದೆ. ಮಣಿಪಾಲ ವಿವಿಯಲ್ಲಿ ಸೇವೆ ಸಲ್ಲಿಸಿರೋ ಆಚಾರ್ಯ ಸಂಶೋಧನಾತ್ಮಕ ಪುಸ್ತಕ ಮಾತ್ರವಲ್ಲದೆ ಪೌರಾಣಿಕ ಕಥೆಗಳಿಗೆ ಸಂಬಂಧಿಸಿದಂತೆ 100 ಚಿತ್ರಗಳನ್ನು ಬಿಡಿಸಿದ್ದಾರೆ. ಆರ್ಟ್ ಅಂತ ಹೇಳಿದರೆ ತುಂಬ ಅವರಿಗೆ ಇಷ್ಟ. ಬೇರೆ ಯಾವುದೋ ಒಂದು ಕೆಲಸ ಹೇಳಿದರೆ ದೇವರ ಅಂತ ಹೇಳಿ ಎನಿಸ್ತಾರೆ. ಸಮಾಜದ ಕಾಳಿಕಾಂಬ, ವಿಶ್ವಕರ್ಮ, ಬಹಳ ಲಕ್ಷಗಟ್ಟಲೆ ಚಿತ್ರಗಳನ್ನೆಲ್ಲ ಮಾಡಿದ್ದಾರೆ. ಈಗ ಹಾರ್ಸಿನ ಬಗ್ಗೆ ಕೂಡ ಅಂಥದ್ದೇ ಪುಸ್ತಕವನ್ನು ಈಗ ಮಾಡ್ತಾ ಇದ್ದಾರೆ. ನಾಯಿಯ ಬಗ್ಗೆ ಸಾಧಾರಣ ಒಂದು 2,342 ಚಿತ್ರಗಳನ್ನು ಮಾಡಿದ್ದಾರೆ. ಅದು ದೊಡ್ಡ ಗ್ರಂಥವೇ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಪಿಎನ್ ಆಚಾರ್ಯ ಬಿಡಿಸಿದ ಚಿತ್ರಗಳು ಅಮೆರಿಕದ ಟಫ್ ಯೂನಿವರ್ಸಿಟಿ ಪ್ರಕಟಿಸಿರುವ 3 ಗ್ರಂಥಗಳಿಗೆ ಜೀವಾಳವಾಗಿ ಮೂಡಿಬಂದಿವೆ. ಇಂಥ ಚಿತ್ರಗಳು ವಿಜ್ಞಾನ ಕ್ಷೇತ್ರಕ್ಕೆ ಅಪರೂಪದ ಕೊಡುಗೆಗಳಾಗಿದ್ದು ಭಾರೀ ಬೇಡಿಕೆ ಕೂಡ ಬಂದಿದೆ. ಹರೀಶ್, ಟಿ ವಿನಾಯ್, ಉಡುಪಿ.